ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ಜಿ ಕೆ ಗಣೇಶ್ ಕಾಸರಗೋಡ್ ಅಂದ್ರೆ ಏನೇ ನೆನಪಾಗುತ್ತೆ ಅವ್ರು ಬರೆದಂತ ಅದ್ಭುತವಾದ ಅಂಕಣಗಳು ನೆನಪಾಗುತ್ತೆ ಎಲ್ಲಾ ಪತ್ರಕರ್ತಗಳ ಮಧ್ಯೆ ದಿಢೀರಂತ ಒಂದು ವಾಯ್ಸ್ ಬರೋದು ತುಂಬಾ ಸ್ಟ್ರಾಂಗ್ ಆದ ಕ್ವೆಶನ್ ಕೇಳೋದು ಅವ್ರ ಪ್ರಶ್ನೆಗಳು ದಂಡಿಸಿದ ಆ ಸಲ ಎಷ್ಟೊಂದ್ಸಲ ಧೈರ್ಯವಾದ ಪತ್ರಕರ್ತ ನೆನಪಾಗ್ತಾರೆ ಆಮೇಲೆ ವಿಜಯ ಕರ್ನಾಟಕ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿರುವಂತಹ ಆ ಕ್ರಿಯೇಟಿವಿಟಿನ ಎಲ್ಲ ಒಂದ್ ಕಡೆ ಇವರು ಜಿ ಕೆ ಅವರು ಗಮನಿಸಿ ಆ ವಿಜಯ ಕರ್ನಾಟಕ ಆಡ್ನ ಡೈರೆಕ್ಟ್ ಮಾಡಿದ್ದು ನೆನಪಾಗುತ್ತೆ ಆ ಅವ್ರ ಗಡ್ಡ ನೆನಪಾಗುತ್ತೆ ಅವರ ನಗು ನೆನಪಾಗುತ್ತೆ ಪತ್ರಕರ್ತರು ಎಲ್ಲರೂ ಅವ್ರು ಬರೆಯುವಂತಹ ಒಂದೊಂದು ಸಾಲು ಅವರಿಗೆ ಗೊತ್ತಿಲ್ಲದೆ ಇನ್ನೊಬ್ಬರ ಜೀವನವನ್ನು ಒಂದು ದೊಡ್ಡ ರೀತಿಯಲ್ಲಿ ಬದಲಾಯಿಸುವಂತಹ ಅವಕಾಶ ಇದೆ ಆ ಪೆನ್ ಗೆ ಇಸ್ ದ ಸ್ಟ್ರೆಂತ್ ಆಫ್ ಆ ಪೆನ್ ಆ ಹಲವು ಒಳ್ಳೆ ಬೆಳವಣಿಗೆಗೆ ಜಿ ಕೆ ಅವರು ಕಾರಣ ಆಗಿದ್ದಾರೆ ಅವರು ಬರಿತಾ ಇದ್ದಂತ ಹೇಗಿದ್ದ ಹೇಗಾದ ಗೊತ್ತಾ ಅನ್ನೋ ಸೀರಿಯಲ್ಸ್ ಎಲ್ಲ ನಮ್ಮ ಚಿತ್ರರಂಗದ ನಿಜವಾದ ರೂಪವನ್ನ ನಾವು ಪಟ್ಟಂತ ಕಷ್ಟವನ್ನ ಜನಕ್ಕೆ ಪ್ರತಿಬಿಂಬಿಸ್ತಾ ಇತ್ತು ಮಿಸ್ ಅಂದ್ರೆ ಪ್ರಾಬ್ಲಿ ಒಂದು ಅದು ಎಂಡ್ ಒಂದು ಹೊಸ ಬಿಗಿನಿಂಗ್ ಅಂತ ನಾನು ಅನ್ಕೊಂಡಿದೀನಿ ಯಾಕಂದ್ರೆ ಜಿ ಕೆ ಅವರಿಂದ ಇನ್ನೂ ಹಲವು ವಿಷಯಗಳು ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಜಿ ಕೆ ಅವರೇ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಆತಂಕ ಇದ್ದೇ ಇತ್ತು ವೃತ್ತಿ ಬದುಕು ಪೂರ್ತಿ ಇದೇ ಆತಂಕ ಸಂಜೆ ಆಫೀಸ್ ಬಿಟ್ಟರೆ ಸಾಕು ನಾಳೆ ಜಾಬ್ ಇರುತ್ತಾ ಎನ್ನುವ ಆತಂಕ ಇದೇ ಆತಂಕದಲ್ಲೇ ಬೆಂಗಳೂರಿನಂಥ ಕಾಂಕ್ರೀಟ್ ಕಾಡಿನಲ್ಲಿ ನಲವತ್ತು ವರ್ಷಗಳನ್ನೇ ಕಳೆದು ಬಿಟ್ಟೆ ಮೊಟ್ಟ ಮೊದಲ ಎಂಟ್ರಿ ಚಿತ್ರದೀಪ ಮುಳುಗಿತು ಚಿತ್ರತಾರ ಆರಂಭಿಸಿದೆವು ಅದೂ ಮುಳುಗಿತು ಅರಗಿಣಿ ಪ್ರಯಾಣ ಸುಖದಾಯಕವಾಗಿರಲಿಲ್ಲ ಅಲ್ಲೊಂದು ಎಡವಟ್ಟು ಅಣ್ಣಾವರ ಕರ್ಕಶ ಕಂಠದ ಶಾಪ ಸಂಯುಕ್ತ ಕರ್ನಾಟಕಕ್ಕೆ ಹೋದೆ ಎಲ್ಲ ಕಡೆ ತಿಂಗಳಿಗೊಂದು ಸಾವು ಇಲ್ಲಿ ದಿನಾ ಸಾವು ಸಾಕು ಸಾಕಾಗಿ ಹೋಯಿತು ಕಡ್ಡಿ ಆಡಿಸುವ ಮಂದಿ ಬೆನ್ನಿಗೆ ಚಾಕು ಹಾಕುವ ಮಂದಿ ಮನಸ್ಸಿಗೆ ವಿಷ ಬೆರೆಸುವ ಮಂದಿ ಎಲ್ಲರೂ ಕ್ಯೂನಲ್ಲಿ ನಿಂತಿರುತ್ತಿದ್ದರು ಸಂಯುಕ್ತ ಕರ್ನಾಟಕದಿಂದ ವಿಜಯ ಕರ್ನಾಟಕಕ್ಕೆ ಹೋದೆ ನನ್ನ ನಿಜವಾದ ವೃತ್ತಿ ಬದುಕು ಆರಂಭವಾದದ್ದೇ ವಿಜಯ ಕರ್ನಾಟಕದಲ್ಲಿ ಮತ್ತು ಅಂತ್ಯ ಕಂಡದ್ದು ಅಲ್ಲೇ ವಿಜಯ ಕರ್ನಾಟಕದಿಂದ ಹೊರಬಂದ ಮೇಲೆ ಬದುಕಿಗಾಗಿ ಏನಾದರೂ ಮಾಡಬೇಕಿತ್ತಲ್ವಾ ಆಗ ಹೊಳೆದದ್ದೇ ಆಲ್ಟೋ ಕಾರಿನ ಪುಸ್ತಕ ಯಾತ್ರೆಯ ಐಡಿಯಾ ಈ ಐಡಿಯಾವನ್ನು ನನ್ನ ಚಂದಕ್ಕನ ಮಗ ರವೀಶ್ನಲ್ಲಿ ಹೇಳಿ ಕಾರನ್ನು ಅವನ ಬಳಿ ಬಿಟ್ಟೆ ಅವನ ಗುರು ಅಂತಾರಾಷ್ಟ್ರೀಯ ಖ್ಯಾತಿಯ ಶಶಿಧರ ಅಡಪ ಅವರ ಜೊತೆ ಚರ್ಚಿಸಿದೆ ಕಾರು ಅವರ ವರ್ಕ್ಶಾಪ್ ಸೇರಿಕೊಂಡಿತು ಹೊರಗೆ ಬರುವಾಗ ಅದ್ಭುತವಾದ ಬುಕ್ ಸ್ಟಾಲ್ ರೆಡಿಯಾಗಿತ್ತು ಕಾರಿನ ಡಿಕ್ಕಿಯೇ ಸ್ಟಾಲ್ ಆಗಿ ರೂಪುಗೊಂಡದ್ದು ಹೀಗೆ ಯಾವುದೋ ಊರಿನ ರಸ್ತೆಯಲ್ಲಿ ಸರ್ಕಲ್ನಲ್ಲಿ ಕಾರನ್ನು ನಿಲ್ಲಿಸಲು ಅನುಮತಿ ಬೇಕಲ್ವಾ ಆಗ ಪ್ರತ್ಯಕ್ಷರಾದವರೇ ಲಹರಿ ವೇಲು ಅವರು ಪೊಲೀಸ್ ಕಮಿಷನರ್ ಬಳಿ ಮಾತನಾಡಿ ಒಂದು ಅನುಮತಿ ಪತ್ರ ಕೊಡಿಸಿದರು ಎಲ್ಲವೂ ರೆಡಿ ಪ್ರೆಸ್ ಕ್ಲಬ್ನಲ್ಲಿ ಉದ್ಘಾಟನೆ ಮಾಡಿದರೆ ಪ್ರಚಾರಕ್ಕೆ ಅನುಕೂಲ ಜತೆಗೆ ಗೆಳೆಯರಾದ ಸುದೀಪ್ ರವಿಚಂದ್ರನ್ ಅನಂತ್ನಾಗ್ ಯೋಗರಾಜ್ ಭಟ್ ಎಲ್ಲರೂ ಬರುವುದಾಗಿ ಪ್ರಾಮಿಸ್ ಮಾಡಿದ್ದರು ಆದರೆ ಕೊನೆಯ ಹಂತದಲ್ಲಿ ಈ ಶಶಿಧರ ಭಟ್ ತಮ್ಮ ಸುದ್ದಿ ಟಿವಿಗೆ ಆಹ್ವಾನಿಸಿದರು ಒಳ್ಳೆಯ ಸಂಬಳದ ಆಫರ್ ನೀಡಿದರು ರಿಜೆಕ್ಟ್ ಮಾಡಲು ಮನಸ್ಸಾಗಲಿಲ್ಲ ಹೋದೆ ಪುಸ್ತಕ ಯಾತ್ರೆಯ ಪ್ರಾಜೆಕ್ಟ್ ಮುಂದೆ ಹೋಯಿತು ಒಟ್ಟಿನಲ್ಲಿ ಈ ಪುಸ್ತಕ ಯಾತ್ರೆಯ ರೂಪುರೇಷೆ ಹೀಗಿದೆ ಪುಸ್ತಕೋದ್ಯಮದಲ್ಲಿ ಇದು ಮೊದಲೇನಲ್ಲ ಆದರೆ ಸಿನಿಮಾ ಪತ್ರಿಕೋದ್ಯಮದಲ್ಲಿ ಖಂಡಿತ ಇದು ಮೊಟ್ಟಮೊದಲ ಪ್ರಯೋಗ ಕನ್ನಡ ಸಿನಿಮಾಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಮನೆ ಮನೆಗೂ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವಿತು ನನ್ನದೇ ಆದ ಅಮ್ಮ ಪ್ರಕಾಶನದಲ್ಲಿ ಪ್ರಿಂಟ್ ಆದ ಪುಸ್ತಕಗಳನ್ನು ಕಾರಿನ ಸೆಲ್ಪ್ನಲ್ಲಿ ತುಂಬಿಕೊಂಡು ನನ್ನ ಪತ್ನಿ ಜೊತೆ ಯಾತ್ರೆ ಹೊರಟು ಬಿಡುವುದು ಬೆಂಗಳೂರಿನಿಂದ ಆರಂಭವಾಗುವ ಈ ಯಾತ್ರೆ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸೇರಲಿದೆ ಇದು ಮೊದಲ ಹಂತದ ಯಾತ್ರೆ ಆಯಾ ಊರಿನ ಚಿತ್ರಮಂದಿರಗಳ ಅಂಗಳದಲ್ಲಿ ಕಾರನ್ನು ಪಾರ್ಕ್ ಮಾಡಿ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಮಾಡಿಕೊಳ್ಳುವುದು ಉದ್ದೇಶ ಪುಸ್ತಕ ಮಾರಾಟದಲ್ಲಿ ಸಂಗ್ರಹವಾಗುವ ಹಣದ ಒಂದಂಶವನ್ನು ಅಸಹಾಯಕ ಕಲಾವಿದರ ನೆರವಿಗಾಗಿ ಮೀಸಲಿಡುವ ಐಡಿಯಾ ಕೂಡ ಇದೆ ಶುಭಂ ನನ್ನ ಇಪ್ಪತ್ತೈದನೇ ಪುಸ್ತಕ ಕೆಲವು ನನ್ನ ಅಮ್ಮ ಪ್ರಕಾಶನದಲ್ಲಿ ಮತ್ತು ಇನ್ನೂ ಕೆಲವು ಬೇರೆ ಬೇರೆ ಪ್ರಕಾಶನಗಳಲ್ಲಿ ಪ್ರಿಂಟ್ ಆಗಿವೆ ಇಲ್ಲಿ ಈಗ ಒಟ್ಟು ಹತ್ತು ಪುಸ್ತಕಗಳ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಮೊದಲನೆಯದಾಗಿ ಚದುರಿದ ಚಿತ್ರಗಳು ಈ ಅಂಕಣ ಬರಹಗಳು ಪುಸ್ತಕ ರೂಪದಲ್ಲಿ ಪ್ರಕಟವಾದದ್ದು ಎರಡು ಸಾವಿರದ ಮೂರನೇ ಇಸುವಿಯಲ್ಲಿ ಹಿರಿಯ ಸಾಹಿತಿ ಪತ್ರಕರ್ತ ಪಿ ಲಂಕೇಶ್ ಅವರ ಕನಸಿನ ಕೂಸಾದ ಪತ್ರಿಕೆ ಪ್ರಕಾಶನ ಸಂಸ್ಥೆ ಇದನ್ನು ಪ್ರಕಟಿಸಿತು ನೇರವಾಗಿ ಇದಕ್ಕೆ ಕಾರಣರಾದವರು ಲಂಕೇಶ್ ಪುತ್ರ ಪಿ ಎಲ್ ಇಂದ್ರಜಿತ್ ಆ ದಿನಗಳಲ್ಲಿ ರೆಗ್ಯುಲರ್ ಆಗಿ ಈ ಅಂಕಣವನ್ನು ಓದುತ್ತಿದ್ದ ಇಂದ್ರಜಿತ್ ಒಂದು ದಿನ ಇದನ್ನೇ ಪುಸ್ತಕ ರೂಪದಲ್ಲಿ ಪ್ರಕಟಿಸುತ್ತೇನೆ ಎಂದು ಮುಂದೆ ಬಂದವರು ನಾನು ಒಪ್ಪಿದೆ ಮುಂದಿನ ಎರಡು ತಿಂಗಳಲ್ಲೇ ದೊಡ್ಡ ಸಮಾರಂಭವೊಂದರಲ್ಲಿ ಈ ಪುಸ್ತಕದ ಬಿಡುಗಡೆಯಾಯಿತು ಬಿಡುಗಡೆಯಾದ ತಿಂಗಳ ಒಪ್ಪತ್ತಿನಲ್ಲೇ ಖಾಲಿಯಾಯಿತು ತುಂಬ ಬೇಡಿಕೆ ಇದ್ದ ಈ ಪುಸ್ತಕ ಮರುಮುದ್ರಣ ಕಾಣಲು ಹತ್ತು ವರ್ಷಗಳೇ ಬೇಕಾದವು ಈ ಅಂಕಣದಲ್ಲಿ ಬೆಳಕು ಕಂಡ ಬಹುತೇಕ ಮಂದಿ ಕಲಾವಿದರು ಈಗ ಹೇಗಿದ್ದಾರೆ ಎಂಬ ಕುತೂಹಲದೊಂದಿಗೆ ಮತ್ತೆ ಅವರನ್ನು ಸಂಪರ್ಕಿಸಿದಾಗ ಅಚ್ಚರಿಕಾದಿತ್ತು ಇವರಲ್ಲಿ ಬಹುತೇಕರು ಹೊಸ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಒಂದು ಹೊತ್ತಿನ ಊಟಕ್ಕೂ ತೊಂದರೆ ಅನುಭವಿಸುತ್ತಿದ್ದವರು ಮೂರು ಹೊತ್ತಿನ ಊಟದ ಸವಿಯನ್ನುಣ್ಣುತ್ತಿದ್ದಾರೆ ಗುಡಿಸಲಿನಲ್ಲಿ ಬದುಕು ನಡೆಸುತ್ತಿದ್ದವರು ಲೀಸ್ಗೆ ಮನೆ ಮಾಡಿಕೊಳ್ಳುವಷ್ಟು ಚೇತರಿಸಿಕೊಂಡಿದ್ದಾರೆ ಇದನ್ನೆಲ್ಲ ಇಲ್ಲಿ ಹೇಳಿಕೊಳ್ಳುವ ಖುಷಿ ನನ್ನದು ಒಂದು ಅಂಕಣದ ಸಾರ್ಥಕತೆ ಇರುವುದೇ ಇಲ್ಲಿ ಅಲ್ಲವೇ ಎರಡನೆಯದು ಮೌನ ಮಾತಾದಾಗ ಇದು ನೋವು ನಲಿವುಗಳ ಸಿಹಿ ಕಹಿಗಳ ರಸಪಾಕ ಗೆಳೆಯ ರವಿ ಬೆಳಗೆರೆಯವರ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಪ್ರಕಟವಾದ ಅಂಕಣಗಳ ಗುಚ್ಛ ಈ ಪುಸ್ತಕವನ್ನು ಪ್ರಕಟಿಸಿದವರು ಸ್ನೇಹ ಹೌಸ್ನ ಪರಶಿವಪ್ಪನವರು ವಾಸ್ತವವಾಗಿ ಇವರು ಯಾರೆಂದೇ ನನಗೆ ಗೊತ್ತಿರಲಿಲ್ಲ ಸಂಬಂಧಿ ಹರಿಯ ಮೂಲಕ ಪರಿಚಯವಾದ ಇವರು ರಾಘವೇಂದ್ರ ಬ್ಲಾಕ್ನಲ್ಲೊಂದು ಪುಸ್ತಕ ಮಳಿಗೆ ಸ್ಥಾಪಿಸಲಿದ್ದಾರೆ ಎಂಬ ಸುಳಿವು ಸಿಕ್ಕಿತು ಓನರ್ ಪರಶಿವಪ್ಪನವರು ಒಂದು ಪುಸ್ತಕ ಬರೆದುಕೊಡಲು ಕೇಳಿಕೊಂಡರು ಕಮ್ಮಿ ಸಮಯವಿದ್ದುದರಿಂದ ಹಾಯ್ ಬೆಂಗಳೂರು ಪತ್ರಿಕೆಯ ಮೌನ ಮಾತಾದಾಗ ಅಂಕಣಗಳಲ್ಲೇ ಕೆಲವನ್ನು ಆಯ್ಕೆ ಮಾಡಿಕೊಂಡು ಪ್ರಿಂಟ್ ಮಾಡಲು ಒಪ್ಪಿಕೊಂಡೆ ಒಟ್ಟು ಮೂವತ್ತೈದು ಕಂತುಗಳ ನಿಜ ಬದುಕಿನ ಗುಚ್ಛವಿದು ಮೂರನೆಯ ಪುಸ್ತಕ ನೆನಪಿನಂಗಳದಲ್ಲಿ ಶಂಕರ್ನಾಗ್ ಕರಾಟೆ ಕಿಂಗ್ ಎಂದೇ ಹೆಸರಾಗಿದ್ದ ಶಂಕರ್ನಾಗ್ ಅವರ ಬದುಕಿನ ವಿವರಗಳುಳ್ಳ ಪುಸ್ತಕವೇ ನೆನಪಿನಂಗಳದಲ್ಲಿ ಶಂಕರ್ನ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು ಬೇರೆ ಯಾರೂ ಅಲ್ಲ ಮಂಡ್ಯದ ಎಂ ಪಿಯಾಗಿ ಪಾರ್ಲಿಮೆಂಟ್ ಪ್ರವೇಶಿಸಿ ಈಗ ಮಾಜಿಯಾಗಿರುವ ನಟಿ ರಮ್ಯಾ ಆಶ್ಚರ್ಯವಾಯಿತೆ ಇದು ನಿಜ ಅಂದಹಾಗೆ ಇದು ಕೂಡ ಸ್ನೇಹ ಬುಕ್ ಹೌಸ್ನವರ ಕೊಡುಗೆ ಮತ್ತು ಇದು ಪರಶಿವಪ್ಪನವರ ಕನಸಿನ ಕೂಸು ನಾಗಶೇಖರ್ ತಮ್ಮ ಸಂಜು ವೆಟ್ಸ್ ಗೀತಾ ಚಿತ್ರದ ಚಿತ್ರೀಕರಣವನ್ನು ಕಂಠೀರವ ಸ್ಟುಡಿಯೋದಲ್ಲಿ ನಡೆಸುತ್ತಿದ್ದರು ಆ ಚಿತ್ರದ ನಾಯಕಿಯಾಗಿರುವ ರಮ್ಯಾ ಅವರು ಅದೇ ಸೆಟ್ನಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡುವಂತೆ ವಿನಂತಿಸಿಕೊಂಡೆ ಇನ್ಫ್ಯಾಕ್ಟ್ ನಾಗಶೇಖರ್ ಕೂಡ ಶಂಕರ್ನಾಗ್ ಅವರ ದೊಡ್ಡ ಅಭಿಮಾನಿಯಾಗಿದ್ದರು ಹೀಗಾಗಿ ಅದೇ ಸೆಟ್ನಲ್ಲಿ ರಮ್ಯಾ ನಾಗಶೇಖರ್ ಛಾಯಾಗ್ರಾಹಕ ಸತ್ಯ ಹೆಗಡೆ ಪರಶಿವಪ್ಪ ಮತ್ತು ನಾನು ಜತೆಗಿದ್ದು ಈ ಪುಸ್ತಕವನ್ನು ಸರಳವಾಗಿ ಬಿಡುಗಡೆ ಮಾಡಿದೆವು ನಾಲ್ಕನೇ ಪುಸ್ತಕ ಆಫ್ ದಿ ರೆಕಾರ್ಡ್ ಇದು ಅಮ್ಮ ಪ್ರಕಾಶನದ ಪುಸ್ತಕ ಇದೊಂದು ವಿಶಿಷ್ಟ ಪ್ರಯೋಗ ಗರ್ಮಾಗರಂ ಸ್ಪೈಸಿ ಟಿಪ್ಸ್ ಈ ಪುಸ್ತಕದ ಆಕರ್ಷಣೆ ರಾತ್ರಿಗಳ ಗುಂಡು ಪಾರ್ಟಿಗಳಲ್ಲಿ ಕದ್ದು ಮುಚ್ಚಿ ಹೇಳಿದ ಗುಟ್ಟುಗಳ ಅನಾವರಣ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು ನಟಿ ಜಯಮಾಲಾ ತಮ್ಮ ಬಗ್ಗೆ ಆಫ್ ದಿ ರೆಕಾರ್ಡ್ ಇಲ್ಲ ಎಂದು ಖಾತ್ರಿಪಡಿಸಿಕೊಂಡ ನಂತರವೇ ಜಯಮಾಲಾ ಬಂದು ಗ್ರೀನ್ ಹೌಸ್ನಲ್ಲಿ ಬಿಡುಗಡೆ ಮಾಡಿದರು ಜಾದೂಗಾರ ಓಂ ಗಣೇಶ್ ಅವರ ಜಾದೂ ಶೈಲಿಯಲ್ಲಿ ವಿಶಿಷ್ಟವಾಗಿ ಬಿಡುಗಡೆಗೊಂಡ ಈ ಪುಸ್ತಕ ರಾಕೆಟ್ ವೇಗದಲ್ಲಿ ಮಾರಾಟವಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡನೇ ಮುದ್ರಣದ ದಾಖಲೆ ಮಾಡಿತು ಐದನೇ ಪುಸ್ತಕ ಅಂತರಂಗ ಬಹಿರಂಗ ದರ್ಶನ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಯೋಗ್ರಫಿ ಅಲ್ಲ ಅವರ ಬದುಕಿನ ಇಂಟ್ರೆಸ್ಟಿಂಗ್ ಘಟನೆಗಳ ಗುಚ್ಛ ಕಡು ಕಷ್ಟದ ದಿನಗಳಿಂದ ಸೂಪರ್ ಸ್ಟಾರ್ ಆಗುವವರೆಗಿನ ದಿನಗಳ ಸಂಭ್ರಮವನ್ನು ದಾಖಲಿಸುವ ಪ್ರಯತ್ನವಿದು ಈ ನಡುವೆ ಇವರ ಕಂಬಿ ಹಿಂದಿನ ಆ ದಿನಗಳ ಮೆಲುಕು ಕೂಡ ಈ ಪುಸ್ತಕದ ಹೈಲೈಟ್ ಯಾವ ಸಮಾರಂಭವೂ ಇಲ್ಲದೆ ನೇರವಾಗಿ ಮಾರುಕಟ್ಟೆಗೆ ಬಿಡುಗಡೆಗೊಂಡ ಈ ಪುಸ್ತಕ ಅಮ್ಮ ಪ್ರಕಾಶನದ ಕೊಡುಗೆ ಆರನೇ ಪುಸ್ತಕ ನೂರು ಚಿತ್ರಗಳು ನೂರಾರು ನೆನಪುಗಳು ಮುಖಪುಟ ಹೊರತುಪಡಿಸಿ ಮುನ್ನೂರ ಇಪ್ಪತ್ತಾರು ಪುಟಗಳ ಈ ಪುಸ್ತಕ ಸಿದ್ಧಪಡಿಸಲು ನಾನು ಪಟ್ಟ ಶ್ರಮ ಆ ದೇವರಿಗೆ ಪ್ರೀತಿ ಮೊದಲೇ ನೋಡಿದ್ದರೂ ಮತ್ತೆ ಮತ್ತೆ ರಾಶಿ ರಾಶಿ ಸೀಡಿ ತರಿಸಿಕೊಂಡು ತಿಂಗಳುಗಟ್ಟಲೆ ನೂರು ಸಿನಿಮಾಗಳನ್ನು ನೋಡಿ ಸಿದ್ಧಪಡಿಸಿದ ಸಮೃದ್ಧ ಪುಸ್ತಕವಿದು ನಿರ್ದೇಶನ ತಾಂತ್ರಿಕ ವರ್ಗ ತಾರಾಬಳಗವು ಸೇರಿದಂತೆ ನೆನಪುಗಳ ಖಜಾನೆಗೆ ಕೈಹಾಕಿ ಒಂದೊಂದೇ ಘಟನೆಗಳನ್ನು ಪೋಣಿಸಿ ಸಿದ್ಧಪಡಿಸಿದ ಮೃಷ್ಟಾನ್ನ ಭೋಜನವೇ ನೂರು ಚಿತ್ರಗಳು ನೂರಾರು ನೆನಪುಗಳು ಈ ಪುಸ್ತಕವನ್ನು ಸುಂದರ ಪ್ರಕಾಶನದ ಗೌರಿ ಸುಂದರ್ ಅವರು ಪ್ರೀತಿಯಿಂದ ತಮ್ಮದೇ ಕಾರ್ಯಕ್ರಮವೊಂದರಲ್ಲಿ ಬಿಡುಗಡೆ ಮಾಡಿ ಸಾಥ್ ಕೊಟ್ಟಿದ್ದನ್ನು ಮರೆಯುವಂತಿಲ್ಲ ಏಳನೇ ಪುಸ್ತಕ ಹೇಗಿದ್ದ ಹೇಗಾದ ಗೊತ್ತಾ ಕನ್ನಡ ಚಲನಚಿತ್ರ ಎಪ್ಪತ್ತೈದು ಅಮೃತ ಮಹೋತ್ಸವದ ಸವಿನೆನಪಿಗಾಗಿ ಸುಂದರ ಪ್ರಕಾಶನದ ಗೌರಿ ಸುಂದರ್ ಪ್ರಕಟಿಸಿದ ಪುಸ್ತಕವಿದು ಈ ಪುಸ್ತಕದಲ್ಲಿ ಈಗ ವಿಜೃಂಭಿಸುತ್ತಿರುವ ನಟರ ಬದುಕಿನ ಕಥೆಯಿದೆ ಹತ್ತಾರು ವರ್ಷಗಳ ಹಿಂದೆ ಈ ತಾರೆಯರು ಹೇಗಿದ್ದರು ನನ್ನ ಸಂಪರ್ಕಕ್ಕೆ ಬಂದ ನಂತರದ ಹತ್ತಾರು ವರ್ಷಗಳಲ್ಲಿ ಹೇಗಾದರೂ ಎನ್ನುವ ಕಾಲಮಿತಿಯನ್ನಿಟ್ಟುಕೊಂಡೇ ಈ ಪುಸ್ತಕದ ವ್ಯಾಪ್ತಿಯಿದೆ ಇದು ಒಬ್ಬ ವ್ಯಕ್ತಿಯ ಬೆಳವಣಿಗೆಯ ದೃಷ್ಟಿಯಿಂದ ಪಕ್ವವಾದ ಕಾಲಘಟ್ಟ ಈ ಕಾಲಘಟ್ಟದಲ್ಲಿ ನಡೆದ ಘಟನಾವಳಿಗಳನ್ನು ಕಥಾರೂಪದಲ್ಲಿ ಹೇಳಲು ಪ್ರಯತ್ನಿಸಿದ್ದೇನೆ ಇಲ್ಲಿ ಆಯ್ಕೆ ಮಾಡಿಕೊಂಡಿರುವ ಹತ್ತು ಮಂದಿಯದ್ದು ದಶಾವತಾರ ಒಬ್ಬೊಬ್ಬರದ್ದು ಒಂದೊಂದು ಅವತಾರ ಎಂಟನೇ ಪುಸ್ತಕ ಬೆಳ್ಳಿತೆರೆಯ ಅಮೃತ ಕಳಸ ರವಿಚಂದ್ರನ್ ಇದೂ ಕೂಡ ಸುಂದರ ಪ್ರಕಾಶನದ ಕೊಡುಗೆ ಕನ್ನಡ ಚಿತ್ರರಂಗದ ಶೋ ಮ್ಯಾನ್ ಎಂದೇ ಖ್ಯಾತರಾದ ವಿ ರವಿಚಂದ್ರನ್ ಅವರ ಬದುಕಿನ ಘಟನೆಗಳನ್ನು ನಾಜೂಕಾಗಿ ಪೋಣಿಸಿದ ರಸಭರಿತ ಪುಸ್ತಕವಿದು ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಕಟಿಸಲಾದ ಈ ಪುಸ್ತಕದಲ್ಲಿ ನಾನು ರವಿಚಂದ್ರನ್ ಅವರ ಆತ್ಮಕಥೆಯನ್ನು ಬರೆದಿಲ್ಲ ಬದಲಿಗೆ ಇದರಲ್ಲಿ ಅವರ ಜೊತೆಗಿನ ಆತ್ಮ ಸಂವಾದವಿದೆ ಮೊದಲೇ ಹೇಳಿಬಿಡುತ್ತೇನೆ ಇದು ಒಂದು ಪುಸ್ತಕಕ್ಕಾಗಿಯೇ ಪಟ್ಟು ಹಿಡಿದು ಬರೆದ ಬರಹಗಳ ಪುಸ್ತಕವಲ್ಲ ವಿಜಯ ಕರ್ನಾಟಕ ರೂಪತಾರ ಚಿತ್ರತಾರ ಚಿತ್ರ ಮಂಗಳ ಕಾರ್ವೆಲ್ ಮೊದಲಾದ ಪತ್ರಿಕೆಗಳಿಗಾಗಿ ಬರೆದ ಬರಹಗಳ ಗುಚ್ಛ ನನ್ನ ಪ್ರೀತಿಯ ಕಲಾವಿದ ರವಿಚಂದ್ರನ್ ಆಡಿದ ಹೃದಯದ ಮಾತುಗಳಿಗೆ ಅಕ್ಷರರೂಪ ನೀಡಿದ್ದು ನಾನು ಎಂಬ ಹೆಮ್ಮೆ ನನ್ನದು ಪುಸ್ತಕ ಒಂಬತ್ತು ಹುಚ್ಚು ಮನಸ್ಸಿನ ನೂರು ಮುಖಗಳು ವೆಂಕಟ್ ತನ್ನನ್ನು ತಾನೇ ಹುಚ್ಚ ಅಂತ ಕರೆದುಕೊಂಡ ಆದರೆ ಈ ಪುಸ್ತಕ ಬರೆದ ಮೇಲೆ ಎಲ್ಲರೂ ನನ್ನನ್ನೇ ಹುಚ್ಚ ಅಂತ ಕರೆಯುವ ಪರಿಸ್ಥಿತಿ ಬಂದಿದೆ ನಿಮ್ಮಾಣೆಗೂ ಇದು ನಿಜ ಆದರೆ ಒಂದು ಮಾತು ಮಾತ್ರ ಇದಕ್ಕಿಂತಲೂ ದೊಡ್ಡ ನಿಜ ಯಾಕೆಂದರೆ ಹುಚ್ಚ ವೆಂಕಟ್ ಯಾವ ಕಾರಣಕ್ಕೂ ತಳ್ಳಿ ಹಾಕುವ ಕುಳ ಅಲ್ಲ ಇದೊಂದು ವಿಲಕ್ಷಣ ವ್ಯಕ್ತಿತ್ವದ ಮನುಷ್ಯ ಇದು ಹುಚ್ಚ ವೆಂಕಟ್ನ ಲೈಫ್ ಸ್ಟೋರಿ ನಾನು ಯೋಚಿಸಿ ಬರೆದದ್ದಲ್ಲ ಟಿ ವಿ ಚಾನೆಲ್ಗಳ ಆರ್ಭಟ ಕಂಡು ವಿಸ್ಮಿತನಾಗಿ ಇದನ್ನು ಬರೆಯುವ ಮನಸ್ಸಾಯಿತೋ ಗೊತ್ತಿಲ್ಲ ವೆಂಕಟ್ ನನಗೆ ಹೊಸಬನೇನಲ್ಲ ಸುಮಾರು ಎರಡು ಸಾವಿರದ ಎರಡರಿಂದಲೂ ಪರಿಚಯ ನಾನು ಬರೆಯುತ್ತಿದ್ದ ಚದುರಿದ ಚಿತ್ರಗಳು ಅಂಕಣದ ಅಸಹಾಯಕ ಕಲಾವಿದರಿಗೆ ಆರ್ಥಿಕವಾಗಿ ನೆರವಾದವರು ಈತನ ಒಂದೇ ಒಂದು ಗುರಿ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಬೇಕೆನ್ನುವುದು ಆದರೆ ಹುಡುಕಿಕೊಂಡ ದಾರಿ ಮಾತ್ರ ಅಡ್ಡ ದಾರಿ ಇದು ಕೂಡ ಅಮ್ಮ ಪ್ರಕಾಶನದ ಕೊಡುಗೆ ಅದ್ಭುತವಾದ ಮುಖಚಿತ್ರ ಬರೆದುಕೊಟ್ಟಿದ್ದಾರೆ ಕಲಾವಿದ ಪ್ರಶಾಂತ್ ವಿಟ್ಲ ಹತ್ತನೇ ಪುಸ್ತಕ ಗುರಿ ಹೆಗ್ಗುರಿ ಪಾತಾಳದಿಂದ ಆಕಾಶಕ್ಕೆ ಬೆಂಗಳೂರಿನ ಪ್ರೆಸ್ ಕ್ಲಬ್ ಗೆಳೆಯರ ಕೋರಿಕೆಯ ಮೇರೆಗೆ ಈ ಪುಸ್ತಕವನ್ನು ಬರೆದುಕೊಟ್ಟಿದ್ದೇನೆ ಪಾತಾಳದಿಂದ ಆಕಾಶಕ್ಕೆ ಎಂಬ ಟ್ಯಾಗ್ಲೈನ್ನ ಈ ಪುಸ್ತಕದ ವಸ್ತು ಸ್ವಯಂ ಕೃಷಿ ದೃಶ್ಯ ಮಾಧ್ಯಮದ ಕನಿಷ್ಠ ಬದುಕಿನಿಂದ ಗರಿಷ್ಠ ಬದುಕಿಗೇರಿದ ಮಹನೀಯರ ಏಳು ಬೀಳಿನ ಕಥೆ ಇದು ದಿಕ್ಕು ತೋಚದೆ ಪರಿತಪಿಸುತ್ತಿರುವ ಇಂದಿನ ನಿರುದ್ಯೋಗಿ ಯುವ ಪೀಳಿಗೆಗೆ ದಾರಿದೀಪವಾಗುವಂಥ ಅಮೃತಮಯಿ ಬರಹಗಳು ಈ ಪುಸ್ತಕದಲ್ಲಿವೆ ಒಟ್ಟಿನಲ್ಲಿ ಪಾತಾಳದಲ್ಲಿದ್ದವರು ಆಕಾಶಕ್ಕೇರಿದ ಕಥೆ ಇದು ಅಂಥ ಆಕಾಶಕ್ಕೆ ಗರಡಿ ಹಾಕುವ ಪುಟ್ಟ ಪ್ರಯತ್ನವೇ ಈ ಅಪರೂಪದ ಪುಸ್ತಕ ಗುರಿ ಹೆಗ್ಗುರಿ